ಮತಕ್ಷೇತ್ರದಲ್ಲಿ ಬಿಜೆಪಿಗೆ ಬಿಗ್ ಶಾಕ್. ಹಾಸನಪಲ್ಲಿ ಅನಂತರೆಡ್ಡಿ ಕೆಆರ್ಪಿಪಿ ಪಕ್ಷಕ್ಕೆ ಸೇರ್ಪಡೆ. ಕಮಲ ಬಿಟ್ಟು ಫುಟ್ಬಾಲ್ ಆಟಕ್ಕೆ ಸಿದ್ಧವಾದ ಹಿರಿಯ ನಾಯಕ ಅನಂತರೆಡ್ಡಿ ಹಾಸನಪಲ್ಲಿ ಬಟಗೇರ. ಸೇಡಂ ಮತಕ್ಷೇತ್ರದಲ್ಲಿ ಕಮಲದಲ್ಲಿ ಕೋಲಾಹಲ ಸೃಷ್ಟಿ. ಹಾಸನಪಲ್ಲಿ ಅನಂತರೆಡ್ಡಿ ಕೆಆರ್ಪಿಪಿ ಪಕ್ಷಕ್ಕೆ ಸೇರ್ಪಡೆ. ಕಲ್ಯಾಣ ಕರ್ನಾಟಕದ ಪ್ರಗತಿ ಪಕ್ಷ ಅಧ್ಯಕ್ಷರು ನಮ್ಮ ಜನಾರ್ದನ್ ರೆಡ್ಡಿ ಅವರು ಬಹಳ ತಡವಾಗಿ ಕೂಡ ಪಕ್ಷ ಒಂದು ಸ್ಥಾಪನೆ ಮಾಡಿ ನಮ್ಮ ಸೇಡಂ ಗ್ರಾಮಕ್ಕೆ ಅವರ ಸಂಬಂಧಿಕರಾದಂತ ಶ್ರೀ ಲಲ್ಲೇಶ್ ರೆಡ್ಡಿ ಅವರನ್ನು ತಂದು ಇಲ್ಲಿ ಆ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನಾವೆಲ್ಲರೂ ಪ್ರಮುಖರೆಲ್ಲರೂ ನಾವು ಶ್ರದ್ಧೆಯಿಂದ ಮತ್ತು ಆತನ್ನ ಗೆಲ್ಲಿಸಬೇಕಂತ ನಾವು ಒಂದು ಉದ್ದೇಶನೇ ನಮ್ಮಲ್ಲಿ ಇರಬೇಕು. ಆತನನ್ನು ಹೆಚ್ಚಿನ ಮತಗಳ ಅಂತರದಿಂದ ಆಯ್ಕೆ ಮಾಡಿ ಕರ್ನಾಟಕದ ವಿಧಾನಸೌಧಕ್ಕೆ ಕಳಿಸೋದೇ ನಮ್ಮ ಗುರಿ ಆಗಬೇಕು. ಸೇಡಂ ಮತಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಬಿರುಕು ಬಿಡ್ತಿರೋದಾದ್ರೂ ಯಾಕೆ? ಸೇಡಂ ಮತಕ್ಷೇತ್ರದಲ್ಲಿ ಬಿಜೆಪಿ ಪ್ರಭಾವಿ ನಾಯಕರಲ್ಲಿ ಗೊಂದಲ ಸೃಷ್ಟಿ. ಈ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರು ಪಡೆದಿರತಕ್ಕಂತಹ ಸನ್ಮಾನ್ಯ ಅನಂತರೆಡ್ಡಿ ಪಾಟೀಲ್ ಸಾಹೇಬರು ಇವತ್ತಿನ ದಿನ ಬಹಳ ದೊಡ್ಡ ಒಂದು ದಾನಕರ್ತರು. ಅವರು ಎಲ್ಲಾ ವಿಷಯದಲ್ಲೂ ಅವ್ರಿಗೊಂದು ಜಾತಿ ಭೇದ ಭಾವ ಏನು ಇಲ್ಲ, ಎಲ್ಲರೂ ಒಂದೇ ಅಂತೇಳಿ ಒಂದೇ ಸಮಾನದಿಂದ ಬದುಕಿ ಬಾಳಿರುವಂತ ಒಬ್ಬ ಹಿರಿಯರು. ಇವತ್ತಿನ ದಿನ ನಮ್ಮ ಪಕ್ಷದ ವನ್ನ ಮೆಚ್ಚಿ ಏನೂ ನಿರೀಕ್ಷೆ ಇಲ್ಲದೆ ಸನ್ಮಾನ್ಯ ಗಾಳಿ ಜನಾರ್ದನ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಪಾರ್ಟಿ ಕಟ್ಟಿದ್ದಾರೆ. ಸನ್ಮಾನ್ಯ ಗಾಳಿ ಜನಾರ್ದನ್ ರೆಡ್ಡಿ ಅವರು ಕೂಡ ಅವ್ರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದಿರುವಂತ ದಿನಗಳು ಕೂಡ ನೋಡಿ ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಬಡವರಿಗೆ, ದೀನ ದಲಿತರಿಗೆ, ರೈತರಿಗೆ ಒಂದು ಒಳ್ಳೆ ಮಾರ್ಗವನ್ನ ಉಂಟು ಮಾಡ್ತಾರೆ ಈ ಪಕ್ಷದಿಂದ ಅಂತ ಅಂತಕ್ಕಂತ ಉದ್ದೇಶವನ್ನ ಇಟ್ಟುಕೊಂಡು ಏನೂ ನಿರೀಕ್ಷೆ ಇಲ್ಲದೆ ಪಾರ್ಟಿಯನ್ನ ಬೆಳೆಸಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಅವರ ಎಲ್ಲ ಹಿಂದಿನ ಮತ್ತೆ ಮುಂದಿನ ಏನು ಕೆಲಸಗಳನ್ನ ಮಾಡಬೇಕು ಅಂತ ಒಂದು ನಿರ್ಧಾರವನ್ನ ಮಾಡಿಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ನಮಗೆ ಅವರಿಗೆ ಅನಂತ ಅನಂತ ನನ್ನ ಧನ್ಯವಾದಗಳನ್ನು. ಕಲ್ಯಾಣ ಕರ್ನಾಟಕದ ಪ್ರಗತಿ ಪಕ್ಷ ಅಧ್ಯಕ್ಷರು ನಮ್ಮ ಜನಾರ್ದನ್ ರೆಡ್ಡಿ ಅವರು ಬಹಳ ತಡವಾಗಿ ಕೂಡ ಪಕ್ಷ ಒಂದು ಸ್ಥಾಪನೆ ಮಾಡಿ ನಮ್ಮ ಸೇಡಂ ಗ್ರಾಮಕ್ಕೆ ಅವರ ಸಂಬಂಧಿಕರಾದಂಥ ಶ್ರೀ ಲಲ್ಲೇಶ್ ರೆಡ್ಡಿ ಅವರನ್ನು ತಂದು ಇಲ್ಲಿ ಆ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನಾವೆಲ್ಲರೂ ಪ್ರಮುಖರೆಲ್ಲರೂ ನಾವು ಶ್ರದ್ಧೆಯಿಂದ ಮತ್ತು ಆತನನ್ನ ಗೆಲ್ಲಿಸಬೇಕಂತ ನಾವು ಒಂದು ಉದ್ದೇಶನೇ ನಮ್ಮಲ್ಲಿ ಇರಬೇಕು. ಆತನನ್ನು ಹೆಚ್ಚಿನ ಮತಗಳ ಅಂತರದಿಂದ ಆಯ್ಕೆ ಮಾಡಿ ಕರ್ನಾಟಕದ ವಿಧಾನಸೌಧಕ್ಕೆ ಕಳಿಸೋದೇ ನಮ್ಮ ಗುರಿ ಆಗಬೇಕು. ಬಹಳ ವರ್ಷಗಳಿಂದ ನಾವು ನಿರೀಕ್ಷಣೆ ಮಾಡ್ತಾ ಇದ್ದೆವು. ಒಬ್ಬ ಅಭ್ಯರ್ಥಿ ಶಿಕ್ಷಣ ಪ್ರೇಮಿ ಬಡವರ ಬಂಧು ಹಾಗೂ ಗ್ರ್ಯಾಜುಯೇಟ್ ಆದಂಥ ಒಬ್ಬ ಇಂಜಿನಿಯರ್ ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ರೈತರಿಗಾಗಿ, ಮಹಿಳೆಯರಿಗಾಗಿ, ಶಿಕ್ಷಣಕ್ಕಾಗಿ ಎಲ್ಲ ರೀತಿಯಿಂದ ನಮ್ಮ ತಾಲೂಕಿನ ಅಭಿವೃದ್ಧಿ ಮತ್ತು ಜನರ ಆಗುಹೋಗುಗಳನ್ನು ನೋಡಿಕೊಂಡು ಹೋಗುವಂಥವ್ರು ಆಗಬೇಕಂಥೇಳಿ ನಮ್ಮೆಲ್ಲರ ಆಶಯ ಇದೆ. ಧನ್ಯವಾದಗಳು.